ಒಂದು ಸೌಕರ್ಯ ನಾವು ಇದ್ದು ಹೋಗುವಾಗ ಆ ಸೌಕರ್ಯ ಏನು ಮಾಡ್ತಾನೆ ಗೊತ್ತಾ, 5,000 ಇಸ್ಕೊಂಡ್ರೆ ಅವನು 20-50,000 ಮಾಡ್ತಾನೆ. ಅದನ್ನು ಕಟ್ಟೋಕೆ ಆಗಲ್ಲ ಅಂದರೆ ಏನು ಮಾಡ್ತಾನೆ ಗೊತ್ತಾ, ಮನೆಗೆ ಹೋದ್ದು ಆ ಬೇಗ ಹಾಕಿಬಿಟ್ಟು ನನ್ನ ಹೆಂಡತಿ ನಮ್ಮ ಮಕ್ಕಳು ಅದನ್ನು ನಿಂತ್ಕೊಂಡು ನೋಡುವಾಗ ರೀ ನಿಮಗೆ ಕಣ್ಣೀರು ಬರ್ತದೆ. ಆ ಪಾತ್ರ ಸಂಬಗಳು ಕಟ್ಕೊಂಡು ಅಲ್ಲಿ ಅಲ್ಲಿ ಆ ತೋಟ ಆ ತೋಟ ಹಲ್ದು 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 ನಾವು ಇವತ್ತು ಬೀದಿಗೆ ಬಂದಿವೆ. ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಜನರಿಗೆ ಒಂದು ಮನೆಯನ್ನು ಬೇಕು ಅಂತ ನಾವು ಈ ದಿಡ್ಡಲೆ ಆಡಿಗೆ ಇಲ್ಲಿ ಬಂದು ನಾವು ನೆಲೆ ಉರ್ಕೊಂಡು ನಾವು ಕಟ್ಟಿ 3 ದಿನದಲ್ಲಿ ಒಂದು 20 ಗುಡಿಸಲಾಗುವ ಒಂದು ಭರವಸೆಯನ್ನು ಕೊಡ್ತಾರೆ. ಅದೇನು ಭರವಸೆ ಅಂತ ಹೇಳಿದ್ರೆ ಬಂದುಬಿಟ್ಟು ಯಶಪ್ಪ ಬಂದುಬಿಟ್ಟು ಅವರು ತಂಡನೇ ಬಂದು ನಿಮಗೆ ಇಲ್ಲಿರಿ ನಾವು ತಿತ್ತುಮತ್ತಲ್ಲಿ 56 ನಾವು ಕೊಡೋರಾಗಿರ್ತೀವಿ ಅಂತ. ನಮಗೇನಾಯಿತು, ಒಂದು ಖುಷಿ ಬಂತು, ಒಂದು ಸಂತೋಷ ಬಂತು. ಇಲ್ಲಿ ಭಾಳ ಚೆನ್ನಾಗಿ ಕೇಳಬೇಕು ನೀವು. ಆವಾಗ ನಾವು ಮತ್ತೆ ಜನ ನಮ್ಮ ಜನಗಳು ಅವರು ಫೋನ್ ಕರೆಯಿಂದ ನಮ್ಮೆಲ್ಲ ಕುಟುಂಬಗಳನ್ನು ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿಯಾಗಿ ಅದು 50 100 ಅದು 200 300 575 ಗುಡಿಸಲುಗಳಾಯಿತು. ಮತ್ತೆ ಕೂಡ ಬರ್ತಾರೆ ಅಲ್ಲಿಗೆ ಯಶಪ್ಪು. ನೀವು ಇಲ್ಲಿ ಸ್ವಲ್ಪ ಜನ ವಾಸ ಇಲ್ಲ, ಆ ವಾಸ ಇರೋ ಸಡ್ಡುಗಳು ನಾವೇನು ಮಾಡ್ತೀವಿ ಕಿತ್ತಾಕ್ತೀವಿ ಅಂತ. ಅವಾಗ ನಿಮಗೆ ಭಯವಾಯಿತು, ನೀವು ಅಲ್ಲಿ ಕೆಲಸ ಮಾಡೋದು ಬೇಡ, ನೀವು ಮತ್ತೆ ಇಲ್ಲಿಗೆ ಬನ್ನಿ, ನೀವು ಖಾಲಿ ಸಡ್ಡನ್ನ ಬಿಡಬೇಡಿ, ಇಲ್ಲದ್ರೆ ಆ ಸಡ್ಡುಗಳನ್ನ ಕಿತ್ತಾಕ್ತಾರೆ ಅಂತ ನಾವು ಹೇಳ್ದೋ. ಆದರೆ ಅದೆಲ್ಲ ತುಂಬಿದಾದ ಮೇಲೆ ಏನಾಗ್ತದೆ, 7 ನಮಗೆ ಯಾರಿಗೆ ಗೊತ್ತಿಲ್ಲ, ಒಂದು ಮನುಷ್ಯರಿಗೆ ಒಂದು ಗೊತ್ತಿಲ್ಲ ನಮಗೆ. ಬೆಳಿಗ್ಗೆ 4 ಗಂಟೆ ಜಾವದಲ್ಲಿ ಅವರು ನಮ್ಮ ಸಡ್ಡುಗಳನ್ನ ಕೀಳೋಕ್ಕೆ ಬರ್ತಾರೆ. ಅದೇನು ಜೆ ಸಿ ಬಿ ಮುಖಾಂತರ ಕೇಳೋಕ್ಕೆ ಬರ್ತಾರೆ. ಆವಾಗ ನಾವೇನು ಅದು ತಡಿಲಿಕ್ಕೋಸ್ಕರ ನಾನು ಮತ್ತು ನಮ್ಮ ಮುತ್ತವರು ಬೆತ್ತಲೆಯನ್ನು ಮಾಡಿದೋ. ಯಾಕೆ ಬೆತ್ತಲನ್ನು ಕುಡಿದು ಬಿಟ್ಟು ಬೆತ್ತಲೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ರೀ ನಮಗೆ, ನಮ್ಮ ಮಾನವಳು ಇದು ಮಾಡೋಕ್ಕೆಲ್ಲ, ನಮ್ಮ ಜನರಿಗೋಸ್ಕರ ನಾವು ಬೆತ್ತಲೆ ಮಾಡಿಕೊಂಡು, ನಮಗೆ ಲೈನ್ ಮನೆ ಭೂಮಿ ಇಲ್ಲದೋಸ್ಕರ, ನಮಗೆ ಮನೆ ಇಲ್ಲದಕ್ಕೋಸ್ಕರ ನಾವು ಬೆತ್ತಲೆ ಮಾಡೋ. ಅದೇ ಬೆತ್ತಲೆಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಅರಣ್ಯ ಇಲಾಖೆಯವರು ಏನು ಮಾಡ್ತಾರೆ, ಆ ಬೆತ್ತಲೆ ಮನುಷ್ಯನಿಗೆ 4 ಜನರು ಸೇರಿ ಒಂದು ಲಾಠಿ ಚಾರ್ಜ್ ಮಾಡ್ತಾರೆ. ಓಡಿಬೇಡ್ರಿ, ನಿಲ್ಸಿರಿ ಅಂತ ಹೇಳಿದ್ರು ತಡೆಯಲ್ಲ. ನಾವೆಲ್ಲೇ ಮನೆ ಒಂದು ಇಷ್ಟಿಷ್ಟು ಆಗಲ್ಲ ಈ ನಿದ್ರೆ ಮಾಡೋಕ್ಕೆ ನಮಗೆ ನಮ್ಮ ಮನೆ ಬೇಕಂತ ಹೇಳಿದ್ರೆ ಅದನ್ನು ಜೆ ಸಿ ಬಿ ತಗೊಂಡು ಇವತ್ತು ನಮ್ಮನ್ನ ದಾಳಿ ಮಾಡಿ ಈ ಬೀದಿಗೆ ನಾಯಿಗಿತ್ತ ಕಡೆ ಮಾಡಿದ್ದಾರೆ. ನಾಯಿಗೆ ಒಂದೊಂದು ಸೌಕರ್ಯ ಮೇಲೆ ನೋಡ್ರಿ, ಒಂದೊಂದು ಅಧಿಕಾರಿ ಮೇಲೆ ನೋಡಿ, ಅದಕ್ಕೆ ಸ್ನಾನ ಮಾಡೋಕ್ಕೆ ಸೋಪ್ ಬೇರೆ, ಅದಕ್ಕೆ ಜನರುಗಳು ಬೇರೆ. ಆದರೆ ಈ ಜನಗಳಿಗೆ ಯಾರಿದ್ದಾರೆ ಇವತ್ತು ಅಂದರೆ ಇಲ್ಲಿ ಇವರು ಬಂದಿದ್ದಲ್ಲ ನಮ್ಮ ಸಂಗಡಿಗರು, ಅವರು ಮಾತ್ರ ಇದೆ, ಇಲ್ಲಿ ಸರ್ಕಾರ ಇಲ್ಲ. ಇವತ್ತು ಸರ್ಕಾರ ಇಲ್ಲ, ನಮ್ಮ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ. ನಮ್ಮ ಜನಗಳು ಇವತ್ತು ರೋಡಲ್ಲಿ ಮಲಗಬೇಕಾಯ್ತದೆ, ಮಾಡ್ಬೋದೆ ತೆರವುಗೊಳಿಸ್ಬೋದಾಯ್ತು ಅವರು. ಅದನ್ನೆಲ್ಲ ವಸತಿ ಮಾಡಿಬಿಟ್ಟು ಮತ್ತೆ ಹೇಳಿ ನಮ್ಮನ್ನ ತೆರವು, ನಾವು ಹೋಗದಿದ್ದ ಪಸ್ತಕ್ಕೆ ಅಲ್ಲಿ ಜಾಗ ಮನೆ ಮಾಡಿದ್ವಿ, ಆಮೇಲೆ ನೀವು ತೆರವುಗೊಳಿಸಿದ್ರೆ ನಾವು ಒಪ್ಪಿಕೊಳ್ತಿದ್ದೋ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅಲ್ಲಿ ಯಾಕೆ ವಿದ್ಯಾಭ್ಯಾಸ ಇಲ್ಲ ಅಂತ ಹೇಳಿದ್ರೆ ನಾನು ಕೇಳಿದಿಲ್ಲ ಒಂದು ಮಾತನ್ನ. ನಮಗೆ ಅಲ್ಲಿ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಮ್ಮತ್ತಿಲಿದ್ದರೆ ತಿತ್ತುಮತ್ತಿ, ತಿತ್ತುಮತ್ತಿಲಿದ್ದರೆ ಗೋಣಿಕಪ್ಪ, ಗೋಣಿಕಪ್ಪಲಿದ್ದರೆ ಸಿದ್ದಾಪುರ, ಮಡಿಕೇರಿ, ಹೀಗೇ ಕಾಲ ಕಲ್ತರ್ತೀವಿ. ನಮಗೆ ವಿದ್ಯಾಭ್ಯಾಸ ಯಾಕೆಂದರೆ ನಮಗೆ ಮನೆಗಳಿಲ್ಲ, ನಾವು ಎಲ್ಲಿ ಹೋಗಿ ಸಾಯಬೇಕು. ಇವತ್ತು ಜೀತದಾಳು 100 ಕೂಡ ಬಾಳೆ ಕುಟ್ಟಂದಿ, ಈ ಕಡೆ 100, 90 ಕೂಲೆ ಇದೆ. ಆದರೆ ಸಾಲಗಳು 1,55,000 ಇವರು ಬರೆಯೋರಾಗಿದೆ. ಅದನ್ನು ಕೇಳೋಕ್ಕಾಗಲ್ವ ನಿಮಗೆ ಸರ್ಕಾರಕ್ಕೆ, ಅದನ್ನು ಕೇಳೋಕ್ಕಾಗಲ್ಲ ಡಿ ಸಿಗೆ. ಆ ಕುರುಡು ಮಾತನ್ನು, ಆ ದೆವ್ವಗಳ ಮಾತನ್ನು ಕೇಳಿ ಇವತ್ತು ಡಿ ಸಿ ನಮಗೇನೋ ಮಾತಾಡ್ತಾ ಇದ್ದಾರೆ. ಏನು ಓದಿದವರು, ಬಡವರಿಗೆ ಓದಿದವರಿಗೆ ಬಡವರ ಮೇಲೆ ಆಲೋಚನೆ ಬೇಕು. ಹೌದು ಡಿ ಸಿ, ಅದು ಸರ್ಕಾರ. ಆದರೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 70 ಆಗಿದೆ, ಆದರೆ ನಮಗೆ ಎಲ್ಲಿ ಸ್ವಾತಂತ್ರ್ಯ ಇದೆ? ಇಲ್ಲಿ ಈ ಭಾರತದಲ್ಲಿ ಎಲ್ಲಿ ಸ್ವಾತಂತ್ರ್ಯ ನಮ್ಮ ಬುಡಕಟ್ಟು ಜನಕ್ಕೆ? ಇಲ್ಲ, ಸ್ವಾತಂತ್ರ್ಯ ಉಂಟಾ? ಇವತ್ತು ಅಕ್ಕಿ ಭಾಗ್ಯ, ಆ ಭಾಗ್ಯ, ಬೇಳೆ ಕಾಳು ಎಲ್ಲ ಕೊಡ್ತಾರೆ. ಆದರೆ ಅದನ್ನು ತಿಂದು ಅದನ್ನು ಕುಡಿದು ನಿದ್ರೆ ಮಾಡೋಕ್ಕೆ ನಮಗೆ ಮನೆ ಇಲ್ಲವೆ. ನಿಜವಾಗ್ಲೂ ಹೇಳ್ತೀನಿ, ಈ ಸಾಪ ನಿಜವಾಗ್ಲೂ ನಿಮಗೆ ಇದೆ. ನಮಗೆ ಭೂಮಿ ಸಿಕ್ಕೋರಿಗೂ, ನಮಗೆ ಮನೆ ಸಿಕ್ಕೋರಿಗೂ ಈ ಜಾಗನ ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ. ಹಾಗೇ ನೀವು ಮಾಡ್ತೀರಿ, ಹೋಗಬೇಕಾಗಿದ್ರೆ ನಮ್ಮೆಲ್ಲರನ್ನ, ನಿಮಗೆ ಅಧಿಕಾರ ಇದೆ ಅಂತ ಇದೆಯಲ್ಲ, ಎಲ್ಲರನ್ನ ಕೊಂದಾಕಿ ಯಾವ ಟ್ರಂಚ್ ಇದೆಯೋ ಅದಕ್ಕೆ ಮುಚ್ಚಾಕಿ, ಆವಾಗ ಮಾತ್ರ ನಿಮಗೆ ಈ ಆದಿವಾಸಿಗಳು ಎಲ್ಲ ಮಟ್ಟ ಆಗ್ತದೆ ನಿಮಗೆ, ಆವಾಗ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದಂಗೆ ಆಗ್ತದೆ.